ಈಗ ಮತ್ತೊಂದು ಕಡೆ ನಾವು ನೋಡೋದಾದ್ರೆ ಈತನನ್ನ ಬಂಧಿಸಬೇಕು ಅಂತಂದ್ರೆ ಮುಂಚೆ ಏನು ಆತನ ವಿರುದ್ಧ ಪ್ರಕರಣವನ್ನು ದಾಖಲಿಸಲಿಕ್ಕೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಪ್ರಕರಣ ದಾಖಲಾಗೋದಿಲ್ಲ ಅದಾದ ನಂತರ ಆತನ ಪತ್ನಿ ಪಬ್ಲಿಕಲಿ ಬಂದು ಅಳಲನ್ನು ತೋಡ್ಕೊಳ್ತಾ ನಿರಂತರವಾಗಿ ಎಲ್ಲ ರೀತಿಯಾದಂತಹ ದಾಖಲೆಯನ್ನು ಕೊಟ್ಟ ಹೊರತಾಗಿಯೂ ಕೂಡ ಆತನ ಬಂಧನ ಆಗೋದಿಲ್ಲ ಈವರೆಗೆ ಆತ ತಲೆಮರೆಸಿಕೊಂಡು ತಿರುಗಾಡ್ತಾನೆ ಇನ್ನು ಮುಂದಾದರೂ ಒಂದು ನಿಷ್ಪಕ್ಷಪಾತವಾದಂತಹ ತನಿಖೆ ಯಾಕಂದರೆ ಪ್ರಮುಖವಾಗಿ ನಾವು ನೋಡೋದಾದರೆ ಇದರಲ್ಲಿ ವರ್ಗಾವಣೆ ದಂಧೆಯೂ ಕೂಡ ಸೇರಿದೆ ಇದೇ ಕಾರಣಕ್ಕೋಸ್ಕರ ನಿಷ್ಪಕ್ಷಪಾತವಾದಂತಹ ಒಂದು ತನಿಖೆ ನಡೆಯಬಹುದಾ ಮುಂದಿನ ತನಿಖೆ ಯಾವ ರೀತಿ ಇರುತ್ತೆ ಅಂತ ಖಂಡಿತವಾಗಿ ಸಂತೋಷ್ ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ತನಿಖೆಯ ವಿಚಾರ ಏನಿದೆ ಈಗ ಸ್ಯಾಂಟ್ರೋ ರವಿಯನ್ನ 11 ದಿನಗಳ ಕಾರ್ಯಾಚರಣೆಯ ಬಳಿಕ ಏನು ಪತ್ತೆ ಹಚ್ಚಿದ್ದಾರೆ ಆ ಒಂದು ಪತ್ತೆ ಹಚ್ಚುವಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಅನುಮಾನ ಏನು ವ್ಯಕ್ತವಾಗ್ತಾ ಇದ್ವು ಜನವಲಯದಲ್ಲಿ ಈತ ಸರ್ಕಾರದ ಸಚಿವರುಗಳನ್ನ ಸಂಪರ್ಕದಲ್ಲಿಟ್ಟುಕೊಂಡು ಈ ಒಂದು ದಂಧೆಯನ್ನ ಮಾಡುತ್ತಿದ್ದ ಅಧಿಕಾರಿಗಳೆಲ್ಲರೂ ಕೂಡ ಈತನಿಗೆ ಕೈ ಜೋಡಿಸಿದ್ರು ಈ ತರದ ಎಲ್ಲಾ ಚರ್ಚೆಗಳು ಕೂಡ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ಇದೀಗ ಆತ ಸಿಕ್ಕಿದ್ದಾನೆ ಆತನ ಮೇಲೆ ಇರತಕ್ಕಂತಹ ಹಲವು ಅನುಮಾನಗಳೇನಿದ್ದಾವೆ ಜೊತೆಗೆ ಈಗ ಪ್ರಮುಖವಾಗಿ ದಾಖಲಾಗಿರ್ತಕ್ಕಂಥ ಪ್ರಕರಣಗಳೇನಿದ್ದಾವೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಕೂಡ ಇರತಕ್ಕಂಥದ್ದು ಇದಕ್ಕೆ ಏನು ಇದೆಲ್ಲದರ ಒಂದು ಪ್ರಕರಣಗಳು ಸತ್ಯಾಂಶ ತಿಳಿಬೇಕು ಅಂತ ಹೇಳಿದ್ರೆ ನಿಷ್ಪಕ್ಷಪಾತವಾದಂತಹ ಒಂದು ತನಿಖೆ ನಡಿಬೇಕಾಗತ್ತೆ ತನಿಖೆಯನ್ನ ನಡೆಸುವ ಮುಖಾಂತರ ಈತ ಮಾಡುತ್ತಿದ್ದಂತಹ ಕೆಲಸ ಕಾರ್ಯಗಳ ಬಗ್ಗೆ ಜೊತೆಗೆ ಈತ ಯಾರ್ಯಾರಿಗೆಲ್ಲ ಅನ್ಯಾಯ ಮಾಡಿದ್ದಾನೆ ಇದೆಲ್ಲವೂ ಕೂಡ ಬೆಳಕಿಗೆ ಬರಲಿದೆ ಇಲ್ಲಿ ಮುಖ್ಯವಾಗಿ ನಿಷ್ಪಕ್ಷಪಾತವಾದಂತಹ ತನಿಖೆ ಅಗತ್ಯ ಇದೆ ಯಾಕೆಂತ ಹೇಳಿದ್ರೆ ಕಳೆದ 11 ದಿನಗಳಿಂದ ಪೊಲೀಸರಿಗೆ ಚಳ್ಳೆಹಣ್ಣನ್ನು ತಿನ್ನಿಸುವ ಮುಖಾಂತರ ತಲೆಮರೆಸಿಕೊಂಡಿದ್ದಂತಹ ಸ್ಯಾಂಟ್ರೋ ರವಿಯ ಒಂದು ಪತ್ತೆ ಹಚ್ಚಲಿಕ್ಕೆ 4 ಎಸ್ಪಿಗಳ ತಂಡವನ್ನ ರಚನೆ ಮಾಡಿ ಬಿಡಲಾಗಿತ್ತು ಅಂತವರಿಗೆ ಈತ ಸಿಗದೆ ಅಷ್ಟೊಂದು ತಪ್ಪಿಸಿಕೊಂಡು ಓಡಾಟವನ್ನು ಮಾಡುವಂತ ಒಂದು ಕೆಲಸವನ್ನು ಮಾಡಿದೆ ಹೀಗಾಗಿ ಈತನಿಗೆ ಇರತಕ್ಕಂತ ಪ್ರಭಾವದಲ್ಲಿ ಮತ್ತೆ ಬಚಾವಾಗುವಂತಹ ಸಾಧ್ಯತೆಗಳು ಕೂಡ ಇರ್ತವೆ ಹೀಗಾಗಿ ನಿಷ್ಪಕ್ಷಪಾತವಾದಂತಹ ವರದಿಯನ್ನ ಅಂದ್ರೆ ತನಿಖೆಯನ್ನ ಮಾಡತಕ್ಕಂತ ಕೆಲಸವನ್ನ ಮಾಡಿದ್ರಷ್ಟೇ ಈತನ ಬಂಡವಾಳ ಬಯಲಾಗುತ್ತೆ ಜೊತೆಗೆ ಈತನಿಗೆ ಶಿಕ್ಷೆಯನ್ನು ಕೂಡ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ನೊಂದವರಿಗೆ ನ್ಯಾಯವನ್ನು ಒದಗಿಸಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ ಅನ್ನೋ ಒಂದು ಚರ್ಚೆ ಇರತಕ್ಕಂಥದ್ದು ಪ್ರಮುಖವಾಗಿ ಗುಜರಾತ್ ನಲ್ಲಿ ಸ್ಯಾಂಟ್ರೋ ರವಿಯನ್ನ ಪೊಲೀಸರು ಈಗ ಬಂಧಿಸಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಏನು ಹಲವು ತಂಡಗಳನ್ನ ರಚನೆ ಮಾಡಿದ್ದಂತಹ ಹಿರಿಯ ಪೊಲೀಸ್ ಅಧಿಕಾರಿಗಳಿದ್ದಾರೆ ಇವರೆಲ್ಲರಿಗೂ ಕೂಡ ಇದು ಒಂದು ರೀತಿ ಸಂತಸದ ವಿಚಾರ ಅಂತಲೂ ಕೂಡ ಹೇಳ್ಬೋದು ಪೊಲೀಸರಿಗೆ ಇದು ಸವಾಲಾಗಿದ್ದಂತಹ ಒಂದು ಪ್ರಕರಣ ಆ ಒಂದು ಪ್ರಕರಣವನ್ನ ಭೇದಿಸುವಲ್ಲಿ ಇದೀಗ ಪೊಲೀಸರು ಯಶಸ್ವಿಯಾಗಿರತಕ್ಕಂಥದ್ದು ಆದ್ರೆ ಇನ್ನು ಮುಂದಿನ ಅಂದ್ರೆ ಏನು ಆತನನ್ನ ವಿಚಾರಣೆಗೊಳಪಡಿಸುವಂತಹ ಒಂದು ಕೆಲಸವನ್ನ ಏನ್ ಮಾಡ್ತಾರೆ ಆ ಆರೋಪಿಯ ತನಿಖೆಯ ವಿಚಾರದಲ್ಲಿ ಸತ್ಯಾಂಶ ಹೊರಬರಬೇಕು ಅಂತ ಹೇಳಿದ್ರೆ ನಿಷ್ಪಕ್ಷಪಾತವಾದಂತಹ ವರದಿ ಏನು ತನಿಖೆ ಆಗ್ಬೇಕಾಗತ್ತೆ ನಿಷ್ಪಕ್ಷಪಾತವಾದಂತಹ ತನಿಖೆ ಆಗುವ ಮುಖಾಂತರ ಈಗ ನೊಂದಿರತಕ್ಕಂತ ಮಹಿಳೆ ಇರ್ಬೋದು ಜೊತೆಗೆ ಆತ ಮಾಡಿರ್ತಕ್ಕಂತ ವರ್ಗಾವಣೆಯ ದಂಧೆಗಳಿರ್ಬೋದು ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಹೊರಬಿಡಬೇಕಾಗಿದೆ ತದನಂತರ ಪುನೀತ್ ಓಕೆ ಪುನೀತ್ ನಿಮ್ಮನ್ನ ಮತ್ತೆ ಸಂಪರ್ಕಿಸ್ತೇನೆ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸ್ಟ್ಯಾನ್ಲಿ ಅವರೇ ನಮಸ್ಕಾರ ನಮಸ್ಕಾರ ಸರ್ 11 ದಿನ ಆಯ್ತು 11 ದಿನದಿಂದ ಈತ ತಲೆ ಮರೆಸಿಕೊಂಡಿದ್ದ ಈವರೆಗೆ ಏನು ಇವನ ಈತನಿಗೆ ಸಪೋರ್ಟ್ ಮಾಡಿದಂತಹ ವಕೀಲರಾಗಿರ್ಬೋದು ಇನ್ನಿತರ ಅನೇಕ ವ್ಯಕ್ತಿಗಳಿದ್ರು ಅವರದಾದ್ರೂ ಏನಂತಂದ್ರೆ ಒಂದು ತನಿಖೆ ಅವ್ರಿಗಾದ್ರೂ ವಿಚಾರಣೆ ಆಗ್ಬೇಕಾಗಿತ್ತು ಅದು ಕೂಡ ಆಗಿರ್ಲಿಲ್ಲ ಇನ್ನು ಮೇಲಾದ್ರೂ ಆಗತ್ತೆ ಅನ್ನುವಂತಹ ಏನಾದ್ರೂ ನಂಬಿಕೆ ಇದೆಯಾ ಯಾವ ಏನ್ ಹೇಳ್ತೀರಿ ಈ ಬಗ್ಗೆ ಅಂತ ಇಲ್ಲ ನಾನು ಅವತ್ತು ಹೇಳಿದ್ದು ಇದೇನೆ ನಾನು ಇವತ್ತು ಹೇಳ್ತಾ ಇರೋದು ಅದೇನೆ ಏನು ಅಂತಂದ್ರೆ ನಮ್ಗೆ ಇವನು ಸ್ಯಾಂಟ್ರೋ ರವಿ ಅಂತ ಹೇಳುವಂತವನು ಒಂದು ಎಕ್ಕಚ್ಚಿತ್ ಒಂದು ಕ್ರಿಮಿ ಅವನು ಪ್ರಾಸ್ಟಿಟ್ಯೂಷನ್ ರ್ಯಾಕೆಟ್ ನಡೆಸಿದಂತವನು ಅವನು ಇವತ್ತು ನಮ್ಮ ಸರ್ಕಾರ ಹಾಗೂ ಆಡಳಿತದ ವ್ಯವಸ್ಥೆ ಒಳಗಡೆ ನುಸುಳ್ಕೊಂಡಿದ್ದಾನೆ ಇವತ್ತು ನನ್ನ ಉದ್ದೇಶ ಇರುವಂತದ್ದು ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡುವಂತದ್ದು ಆ ನಿಟ್ಟಿನಲ್ಲಿ ನಾವು ಮಾತಾಡ್ತಾನೆ ಇದ್ದೀವಿ ಏನು ಅಂತಂದ್ರೆ ಈತನ ಸಹವಾಸದಲ್ಲಿ ಯಾರೆಲ್ಲ ಇದ್ರು ಯಾರು ಇವನ ಫಲಾನುಭವಿಗಳು ಯಾರು ಐಪಿಎಸ್ಗಳಾಗ್ಬೋದು ಐಎಎಸ್ಗಳಾಗ್ಬೋದು ಅಥವಾ ಪೊಲೀಸ್ ಅಧಿಕಾರಿಗಳಾಗ್ಬೋದು ಯಾರು ಈತನನ್ನ ಬಳಸ್ಕೊಂಡು ವರ್ಗಾವಣೆಗಳನ್ನ ಮಾಡ್ಕೊಂಡಿದ್ದಾರೆ ಮಾಡಿಸ್ಲಿಕ್ಕೆ ಯತ್ನಿಸಿದ್ದಾರೆ ಇದ್ರ ಬಗ್ಗೆ ತನಿಖೆ ಆಗ್ಬೇಕು ಬಿಟ್ರೆ ಇವನು ಸ್ಯಾಂಟ್ರೋ ರವಿ ಬಗ್ಗೆ ನಾವು ಇಷ್ಟೊಂದು ತಲೆ ಕೆಡಿಸ್ಕೋಬೇಕಾದಂತ ಅವಶ್ಯಕತೆ ಇಲ್ಲ ಎರಡನೇದು ಇಷ್ಟು ದಿವಸ ತನಕ ಅವನು ಏನ್ ಮಾಡ್ತಾ ಇದ್ದ ಯಾರ ಒಂದು ಒಂದು ಕಂಟ್ರೋಲ್ ಅಲ್ಲಿ ಇದ್ದ ಯಾರ ಒಂದು ಕಸ್ಟಡಿಯಲ್ಲಿ ಇದ್ದ ಅಂತ ಹೇಳುವಂತದ್ದು ಕೂಡ ಇವತ್ತು ಟ್ರಾನ್ಸ್ಪರೆಂಟ್ ಆಗಿ ಸರ್ಕಾರ ಹೊರಗಡೆ ಇರ್ಬೇಕಾಗುತ್ತೆ ಯಾಕೆ ಅಂತಂದ್ರೆ ಇವನ ಹೆಸರಿನಲ್ಲಿ ಸುಮಾರು 1500 ಕೋಟಿ ರೂಪಾಯಿಯಷ್ಟು ಬೇನಾಮಿ ಆಸ್ತಿ ಇದೆ ಅಂತ ಹೇಳುವಂತದ್ದು ನಮ್ಮ ಮಾಹಿತಿ ನಮ್ಗೆ ಬಂದಿರುವಂತದ್ದು ಮತ್ತೆ ಇವನು ಕೂಡ ಸುಮಾರು 1,00,000,000 ರೂಪಾಯಿ ಆಸ್ತಿಯನ್ನ ಹೆಣ್ಣು ಮಕ್ಕಳನ್ನ ಮಲಗಿಸಿ ಮಲಗಿಸಿ ಮಾಡಿದ್ದಾನೆ ಅಂತ ಹೇಳುವಂತದ್ದು
ಹಾಗಾಗಿ ನಮ್ಮ ಆಡಳಿತ ವ್ಯವಸ್ಥೆಯ ಒಂದು ದುಸ್ಥಿತಿಗೆ ಇವನು ಕಾರಣ ಆಗಿರುವಂತದ್ದು. ಇಲ್ಲಿ ಒಬ್ಬ ಪ್ರಾನ್ಸ್ಟಿಟ್ಯೂಷನಲ್ ರಾಕೆಟಿಯರ್ ನಮ್ಗೆ ಇಂಪಾರ್ಟೆಂಟ್ ಆಗಲ್ಲ. ನಾವು ಯಾರು ನಮ್ಮನ್ನ ಯಾರು ಹಾಕ್ಬೇಕಾಗಿತ್ತು, ನಮ್ಮನ್ನ ಯಾರು ತಲ್ಲಬೇಕಾಗಿತ್ತು, ಕಾನ್ಸ್ಟಿಟ್ಯೂಷನ್ ನ ಯಾರು ಎತ್ತಿಡಿಬೇಕಾಗಿತ್ತು, ಅವರುಗಳು ಇವತ್ತು ಮಾಡಿರುವಂತಹ ಸಮಸ್ಯೆಗಳೇನಿದಾವೆ ಅವೆಲ್ಲವನ್ನೂ ಕೂಡ ಇವತ್ತು ಟ್ರಾನ್ಸ್ಪರೆಂಟ್ ಆಗಿ ತನಿಖೆಗೆ ಒಳಪಡಿಸ್ಬೇಕು ಅಂತಷ್ಟೇ ನಾನು ಇವತ್ತು ಆಗ್ರಹಿಸ್ತಾ ಇದ್ದೇನೆ. ಇದು ನಮ್ಮ ಘನತೆಯ ವಿಚಾರ ಮತ್ತೆ ನಮ್ಮ ಪೊಲೀಸ್ ವ್ಯವಸ್ಥೆಗೆ ಒಂದು ಗೌರವವನ್ನು ತಂದುಕೊಡ್ಬೇಕಾದಂತ ಒಂದು ವಿಚಾರ ಇದೆ. ಹೌದು ಸರ್. ಈಗ ಮತ್ತೊಂದು ಕಡೆಯಲ್ಲಿ ನಾವು ನೋಡೋದಾದ್ರೆ ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡುವಂತದ್ದು ಸರ್ಕಾರ ಆಗಿರಬಹುದು ಪೊಲೀಸ್ ವ್ಯವಸ್ಥೆಯ ಪ್ರಮುಖವಾದಂತಹ ಕೆಲಸ. ನೀವು ಹೇಳ್ತಾ ಇರುವಂತದ್ದು ನಮ್ಮ ನಾವು ಈ ಸಮಾಜ ಸಂಸ್ಕೃತಿಯನ್ನ ನಂಬಿ ಬದುಕುವಂತವರು ಎಲ್ಲ ಒಂದು ಕಡೆಯಲ್ಲಿ ಈ ರೀತಿಯಾದಂತಹ ಘಟನೆಗಳು ನಮ್ಮ ಸಮಾಜಕ್ಕೆ ಕಳಂಕ ತರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾವೆ, ಅದನ್ನ ತೊಡೆಯುವಂತಹ ಕೆಲಸವನ್ನ ಮಾಡಬೇಕು ಅಂತ ಹೇಳ್ತಾ ಇದ್ರಿ. ಮುಂದಿನ ದಿನಗಳಲ್ಲಿ ಸರ್ಕಾರ ಇದಕ್ಕೆ ಮುಂದಾಗಬಹುದಾ ಅಂತ? ಖಂಡಿತ ಆಗ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಇದು ಸರ್ಕಾರಕ್ಕೆ ಮುಜುಗರ ತರುವಂತ ವಿಚಾರ. ಇದು ಬಹಳಷ್ಟು ಜನ ಒಳ್ಳೆಯವರು ಇದ್ದಾರೆ, ಒಳ್ಳೆ ಆಡಳಿತಗಾರರು ಸರ್ಕಾರದಲ್ಲೂ ಇದ್ದಾರೆ, ಒಳ್ಳೆ ಅಧಿಕಾರಿಗಳಿದ್ದಾರೆ. ಯಾವುದೋ ಒಂದು 5% 10% ಭ್ರಷ್ಟರು ದುಷ್ಟರು ದುರುಳ್ರು ತಂದು ಕೊಡುವಂತಹ ಒಂದು ಕೆಟ್ಟ ಹೆಸರನ್ನ ಸರ್ಕಾರ ಹೊತ್ಕೋಬಾರದು. ಹಾಗಾಗಿ ಸರ್ಕಾರ ತನ್ನ ಮಾನ ಮರ್ಯಾದೆಯನ್ನು ಉಳಿಸ್ಕೋಬೇಕಾದ್ರೆ, ಘನತೆಯನ್ನು ತಂದುಕೊಡ್ಬೇಕಾದ್ರೆ, ಹಾಗೇನೆ ಜನಸಾಮಾನ್ಯರಲ್ಲಿ ನಂಬಿಕೆಗಳನ್ನ ಉಳಿಸ್ಬೇಕಾದ್ರೆ ಅವರು ಇದನ್ನ ಮಟ್ಟ ಹಾಕ್ಬೇಕು. ಒಂದು ಟ್ರಾನ್ಸ್ಪರೆಂಟ್ ಆಗಿ ಇದನ್ನ ತನಿಖೆ ಮಾಡ್ಬೇಕಾಗತ್ತೆ. ಆಮೇಲೆ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅದರಲ್ಲೂ ಕೂಡ ಈ ಪರ್ಟಿಕ್ಯುಲರ್ ಪ್ರಕರಣದಲ್ಲಿ ಎಷ್ಟು ಜನ ಅಧಿಕಾರಿಗಳು ಈ ಹೆಣ್ಮಕ್ಕಳನ್ನ ಬಳಸ್ಕೊಂಡು ಅವ್ರನ್ನೇ ಆರೋಪಿಗಳನ್ನಾಗಿಸಿ ಅವರನ್ನ ಸೆರೆಮನೆಗೆ ಸಾಗಿಸಿದಂತಹ ಅಧಿಕಾರಿಗಳು ಯಾರಿದ್ದಾರೆ, ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ ಅವರಾಗ್ಬಹುದು ಅಥವಾ ಅವರ ಹುಡುಗಿಯನ್ನ ಅರಸ್ಕೊಂಡು ಜೊಲ್ಲು ಸುರಿಸ್ಕೊಂಡು ಬಂದಂತ IAS ಆಫೀಸರ್ ಆಗಿರ್ಬೋದು ಅಥವಾ ಇನ್ನ ಯಾರಾದ್ರೂ ಆಗಿರ್ಬೋದು, ಅವ್ರನ್ನೆಲ್ಲರನ್ನೂ ಕೂಡ ನಮ್ಮ ರಾಜ್ಯ ಸರ್ಕಾರ ಅವ್ರನ್ನೆಲ್ಲ ನಿರ್ದಾಕ್ಷಿಣ್ಯವಾಗಿ ಅವರನ್ನ ಒಳಗಾಕುವಂತ ಕೆಲಸ ಮಾಡಿದಾಗ ಇಡೀ ಜನ ಬೇಷ್ ಅನ್ನುತ್ತಾರೆ. ಮತ್ತೆ ನಮ್ಮ ಒಂದು ನಂಬಿಕೆ ಅನ್ನುವಂಥದ್ದು ಮರು ಪ್ರತಿಷ್ಠಾಪನೆ ಆಗುತ್ತೆ. ಇದಕ್ಕೋಸ್ಕರ ನಾವು ಕೆಲಸ ಮಾಡಿದ್ವಿ ಬಿಟ್ರೆ, ಇವನ್ ಯಾರ್ರಿ, ಇವನೊಬ್ಬ ಯಕಚಿತ್ತು ಒಬ್ಬ ಟ್ರಾಫಿಕರ್ ಇವನು, ಇಂಥವ್ರನ್ನ ಹಿಡಿದಾಕಿದ್ರು ಒಂದೇ ಬಿಟ್ರು ಅಂದ್ರೆ ಇವನ್ ಬಿಟ್ರೆ ಇವನ್ನ ಹಿಡಿದಾಕ್ರೆ ಇನ್ನೊಬ್ಬ ಬರ್ತಾನೆ. ಏನ್ ಹೇಳಿ, ಇದನ್ನ ಬೇರು ಸಹಿತ ಕಿತ್ ಬಿಸಾಕ್ಬೇಕು ಅಂತೀರಿ? ಖಂಡಿತವಾಗ್ಲೂ ದಿಸ್ ಈಸ್ ಅ ವೆರಿ ಗುಡ್ ಅಪರ್ಚುನಿಟಿ ಫಾರ್ ದ ಗವರ್ನಮೆಂಟ್. ಇದನ್ನ ಇಟ್ಕೊಂಡು ನಾವು ಶುದ್ಧೀಕರಣ ಮಾಡುವಂತ ಕೆಲಸವನ್ನ ಮಾಡ್ಬೇಕಾಗತ್ತೆ. ಜನರಿಗೆ ನಮ್ಮ ಸಂವಿಧಾನದ ಬಗ್ಗೆ, ನಮ್ಮ ಸರ್ಕಾರದ ಬಗ್ಗೆ, ನಮ್ಮ ಆಡಳಿತ ವ್ಯವಸ್ಥೆ ಬಗ್ಗೆ ನಮ್ಗೆ ಒಂದು ನಂಬಿಕೆಯನ್ನು ಉಳಿಸ್ಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಆಗಾಗ ಹೇಳ್ತಾ ಇರ್ತೇನೆ, ನಮ್ಮ ಇಡೀ ಸಮಾಜವನ್ನ ಕಾಯುವಂತದ್ದು ಯಾವ್ದಾದ್ರು ಇದೆ ಅಂತಂದ್ರೆ ಅದು ಪೊಲೀಸ್ ವ್ಯವಸ್ಥೆ. ಪೊಲೀಸ್ ವ್ಯವಸ್ಥೆ ಬಗ್ಗೆ ನಾನು ಪ್ರಾಮಾಣಿಕವಾಗಿ ನನಗೊಂದು ರೆಸ್ಪೆಕ್ಟ್ ಇದೆ. ಅವರನ್ನ ಹಗಲು ರಾತ್ರಿ ನಮ್ಮನ್ನ ಕಾಯುವಂತವ್ರಿಗೆ ನಾವು ಗೌರವ ತರುವಂತ ಕೆಲಸ ಮಾಡಿಕೊಡ್ಬೇಕಾಗತ್ತೆ. ಇವರು ಈ ಪಿಂಪ್ ಮತ್ತೆ ಅವನ ಜೊತೆಯಲ್ಲಿ ಸೇರ್ಕೊಂಡಂತವ್ರು ಇಡೀ ಪೊಲೀಸ್ ಇಲಾಖೆಗೆ ಅಗೌರವ ತಂದಿದ್ದಾರೆ. ಅವ್ರ ಘನತೆಯನ್ನ ಮಣ್ಪಾಲ್ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಅವರಿಗೆ ಒಂದು ಗೌರವ ತಂದು ಕೊಡುವಂತ ಕೆಲಸ, ಯಾರು ದಕ್ಷರಿದ್ದಾರೆ, ಯಾರು ಪ್ರಾಮಾಣಿಕರಿದ್ದಾರೆ, ಯಾರು ನಾನು ಈ ನೆಲದ ಒಂದು ಸೇವೆ ಮಾಡ್ಬೇಕು ಅಂತ ಪೊಲೀಸ್ ವ್ಯವಸ್ಥೆಯಲ್ಲಿ ಬಂದಿದ್ದಾರೆ, ಆ 3 stars ಇರ್ಬೋದು ಅಥವಾ ಸಿಂಹ ಲಾಂಛನ ಇರ್ಬೋದು, ಅವರಿಗೆ ಅದನ್ನ ಒತ್ತಂತವರಿಗೆ ನಾವು ಗೌರವ ತರುವಂತ ಕೆಲಸವನ್ನ ಮಾಡ್ಲಿಲ್ಲ ಅಂತಂದ್ರೆ ತಪ್ಪಾಗುತ್ತೆ. ಅದೊಂದು ಇತಿಹಾಸದಲ್ಲಿ ಉಳ್ಕೊಳ್ಳುವಂತ ಕಪ್ಪು ಚುಕ್ಕೆ ಆಗುತ್ತೆ. ಹಾಗಾಗಿ ಇದೊಂದು ಅಪಾರ್ಚುನಿಟಿ. ಈ ಒಂದು ಸ್ಯಾಂಟ್ರೋ ರವಿ ಅಂತ ಹೇಳುವಂತವನು ಒಂದು ನಿಮಿತ್ತ ಆಗ್ಬೇಕು. ಅವನನ್ನ ಇಟ್ಕೊಂಡು ಇಡೀ ಸಮಾಜದ ಇಡೀ ಆಡಳಿತ ವ್ಯವಸ್ಥೆಯ ಶುದ್ಧೀಕರಣ ಆಗ್ಬೇಕು ಅಂತಷ್ಟೇ ನಾನು ಹಂಬಲಿಸ್ತಾ ಇದ್ದೀನಿ. ಹೌದು ಸರ್, ಇದು ನನ್ನ ಹಾನೆಸ್ಟ್ ಒಂದು ಪ್ರತಿಕ್ರಿಯೆ. ಇದು ಇದನ್ನ ಬಿಟ್ರೆ ನಮ್ಗೆ ಇನ್ನ ಯಾವುದೇ ರೀತಿಯಾದಂತಹ ಹಿತಾಸಕ್ತಿಗಳಿಲ್ಲ. ಇಲ್ಲಿ ಬಹಳಷ್ಟು ಜನ ಕಾಣಿಸ್ಕೊಂಡಿದ್ದಾರೆ, ಬಹಳಷ್ಟು ಜನ ಕಾಣಿಸ್ಕೊಂಡಿದ್ದಾರೆ. ಒಬ್ಬ ವಕೀಲ ಕಾಣಿಸ್ಕೊಂಡಿದ್ದಾನೆ, ಯಾವ ಸೀಮೆ ವಕೀಲ ಅವನು, LLB ಮಾಡಿದ್ದಾನೆ, ಅವನಿಗೆ ಈ ಸ್ಯಾಂಟ್ರೋ ರವಿಯ ಇತಿಹಾಸ ಗೊತ್ತಿದೆ, ಅವನು ಬ್ಯಾಚುಲರ್ ಅಂತ ಹೇಳಿ ಈ ರೇಪಿಗೊಳಪಟ್ಟಂತ ಹೆಣ್ಣು ಮಗುವನ್ನ ತಗೊಂಡೋಗಿ ತನ್ನ ಮನೆಯಲ್ಲೇ ಮದುವೆ ಮಾಡಿಸ್ತಾನೆ, ಅವನ್ನ ಯಾಕೆ ನಾವು ಇನ್ನೂ ಅಕ್ಯೂಸ್ ಆಗಿ ತೋರಿಸ್ಲಿಲ್ಲ? ಅದೇ ರೀತಿ ಇವನ ಏಸಿಗೆ ತಿಂದು
ಅಲ್ಲಿಂದ ಬೆಂಗಳೂರಿನಿಂದ ಕಾಟನ್ ಪೇಟೆಯಿಂದ ಇಲ್ಲಿಗೆ ಬಂದು ಆ ಇಬ್ರು ಬೆಳಿಬೇಕಾದಂತ ಹೆಣ್ಣು ಮಕ್ಕಳನ್ನ ತಕೊಂಡೋಗಿ ಸೆರೆಮನೆಗೆ ದೂಡ್ತಾರಲ್ಲ, ಒಂದು ಬಟಾಲಿಯನ್ ಆಫ್ ಪೊಲೀಸ್ ಅವ್ರನ್ನ ಯಾಕೆ ಅಕ್ಯೂಸ್ಡ್ ಆಗಿ ತೋರಿಸ್ಲಿಲ್ಲ? ಅದೇ ರೀತಿ ಆ IAS ಆಫೀಸರ್ ಯಾರಿದ್ದಾರೆ, ಜೊಲ್ಲು ಸುರಿಸ್ಕೊಂಡು ಈತನ ಮನೆಗೆ ಬಂದ್ಬಿಟ್ಟು ಈ ಹೆಣ್ಣು ಮಗುವನ್ನ ಮಲ್ಗು ಅಂತ ಹೇಳ್ತಾನಲ್ಲ, ಅವನ್ನ ಯಾಕೆ ಅಕ್ಯೂಸ್ಡ್ ಆಗಿ ತೋರಿಸಲ್ಲ? ಹಾಗಾಗಿ ಇವ್ರನ್ನೆಲ್ಲರನ್ನು ಕೂಡ ನಾವು ಅಕ್ಯೂಸ್ಡ್ ಆಗಿ ತೋರಿಸುವಂತದ್ದು, ಮತ್ತೆ ಈ ಬೇನಾಮಿ ಆಸ್ತಿ ಯಾರ್ಯಾರು ಮಾಡಿದ್ದಾರೆ ಅವ್ರನ್ನೆಲ್ಲರನ್ನು ಕೂಡ ಪರೇಡ್ ಮಾಡಿಸುವಂತ ಕೆಲಸವನ್ನ ನಾವು ಮಾಡ್ಲಿಲ್ಲ ಅಂತಂದ್ರೆ ಈ ರಿಯಲಿ ನಾವು ಇದೊಂದು ಮಾಕ್ರಿ ಅಂತ ಹೇಳ್ತೀನಿ, ಇದೊಂದು ಸುಮ್ಮನೆ ಒಂದು ಮಾಕ್ರಿ, ಇದು ಒಂದು ರೀತಿಯಾದಂತ ಆಟ ಇದು. ಹಾಗಾಗ್ಬಾರ್ದು, ನಮ್ಗೆ ಸ್ಯಾಂಟ್ರೋ ರವಿಯನ್ನ ಬಿಂಬಿಸುವಂತ ಕೆಲಸ ಆಗ್ಬಾರ್ದು. ಇಟ್ಸ್ ಅನ್ ಶೇಮ್ ಆನ್ ಅವರ್ ಪಾರ್ಟ್. ಒಬ್ಬ ಮಾಮೂಲಿ ತಲೆ ಹಿಡಕನಾಗಿದ್ದಂತವನು ಇವತ್ತು ನಮ್ಮ ದೇಶದ ಚುಕ್ಕಾಣಿ ಹಿಡಿದಂತ ಜಾಗದಲ್ಲಿ ಹೋಗಿ ಕುಳಿತ್ಕೋತಾನೆ, ಒಂದು ಗದ್ದಿಗೆಯಲ್ಲಿ ಹೋಗಿ ಕುಳಿತ್ಕೋತಾನೆ, ಗದ್ದಿಗೆ ಮೇಲೆ ಕುಳಿತುಕೊಂಡು ಅಲ್ಲೆಲ್ಲ ಸೂಸು ಮಾಡ್ತಾನೆ ಅಂತಂದ್ರೆ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? ಅದನ್ನ ನೋಡ್ಕೊಂಡು ಸಂಘ ಸಂಸ್ಥೆಗಳಾಗ್ಲಿ, ಜವಾಬ್ದಾರಿಯುತವಾದಂತ ರಾಜಕಾರಣಿಗಳಾಗ್ಲಿ ಸುಮ್ಮನೆ ಇರ್ಲಿಕ್ಕೆ ಆಗಲ್ಲ. ಇದು ಯಾಕಂತಂದ್ರೆ ಇದು ಡೆಮೋಕ್ರಸಿ, ಇದು ಇಟ್ಸ್ ನಾಟ್ ಅ ಡಿಕ್ಟೇಟರ್ಶಿಪ್. ಹಂಗಾಗಿ ಮತ್ತೆ ಇನ್ನೊಂದು ತುಂಬಾ ಸೀರಿಯಸ್ ಆದಂತ ವಿಚಾರ ನನ್ ಕಂಡು ಬಂದಿರೋದಂತಂದ್ರೆ, ವೇಶ್ಯಾವಾಟಿಕೆಯನ್ನ ಬಳಸಿ ಬಹಳಷ್ಟು ಸಾಮ್ರಾಜ್ಯಗಳನ್ನ ಸರ್ವನಾಶ ಮಾಡಿರುವಂತದ್ದು ನಮ್ಮ ಇತಿಹಾಸದಲ್ಲಿ ಕಾಣುತ್ತೆ, ನಮ್ಮ ಪುರಾಣಗಳಲ್ಲಿ ಕಾಣುತ್ತೆ. ಆದ್ರೆ ನಮ್ಮ ನಮ್ಮ ಪ್ರಜಾಪ್ರಭುತ್ವಕ್ಕೆ ಇದು ವಕ್ರಿಸ್ಕೊಂಡಿದೆ ಅಂತಂದ್ರೆ ದಿಸ್ ಇಸ್ ದ ಲಿಮಿಟ್. ಇದು ದಿಸ್ ಇಸ್ ದ ಲಿಮಿಟ್. ಇಲ್ಲಿ ನಾವು ಇಂಟರ್ವೆನ್ಷನ್ ಮಾಡುವಂತದ್ದಾಗ್ಬೇಕು. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನನ್ನ ನಿವೇದನೆ ಇಷ್ಟೇನೆ, ಇಂತಹ ವಿಚಾರಗಳಲ್ಲಿ ರಾಜಿ ಮಾಡಬಾರ್ದು ನಾವು. ಇಲ್ಲಿ ಯಾವನಾದ್ರೂ ಆಗಿರ್ಲಿ, ಯಾವ ಮಿನಿಸ್ಟರ್ ಆಗ್ಬೋದು, ಯಾವ IAS ಆಗ್ಬೋದು, ಯಾವ IPS ಆಗ್ಬೋದು, ನಾನು ಇದನ್ನ ನಮ್ಮ ನೆಲದ ಮೇಲಿನ ನಮ್ಮ ಹೆಣ್ಣು ಮಕ್ಕಳ ಮೇಲಿನ ಒಂದು ಕಾಳಜಿಗೋಸ್ಕರ ಹೇಳ್ತಾ ಇದ್ದೀನಿ. ಯಾಕೆಂತಂದ್ರೆ ಒಡನಾಡಿ ಸಂಸ್ಥೆ ಕಳೆದ 32 ವರ್ಷಗಳಿಂದ ಕಟಿಬದ್ಧವಾಗಿ ಯಾವ್ದು ರಾಜಿ ಮಾಡ್ಕೊಳ್ಳದೆ ಒಂದು ಕಾಸ್ಗೆ ಒಂದು ಪ್ರಾಮಾಣಿಕವಾದ ಕೆಲಸ ಮಾಡ್ಕೊಂಡ್ ಬರ್ತಾ ಇರುವಂತದ್ದು. ಇಲ್ಲಿ ಇವನ್ನ ಯಾವುದೋ ರೀತಿಯಾದಂತಹ ಒಂದು ಕೇಸ್ ನಲ್ಲಿ ಜಡ್ದು ಒಳಗಾಕ್ಬಿಡ್ಬೋದು ಅಥವಾ ಎನ್ಕೌಂಟರ್ ಮಾಡ್ಬಿಡ್ಬೋದು, ಅದನ್ನ ನಾನು ಸಂಭ್ರಮಿಸ್ಬಿಡ್ತೀನಿ ಅಂತ ಮಾತ್ರ ತಿಳ್ಕೊಬೇಡಿ. ಇವನು ಹೋದ್ರೆಷ್ಟು ಬಿಟ್ರೆಷ್ಟು, ಆದ್ರೆ ಇವನಿಂದ ಫಲಾನುಭವಿಗಳು ಯಾರ್ಯಾರಿದ್ದಾರೆ, ತಿಳುವಳಿಕೆ ಇರುವಂತಹ ವಿದ್ಯೆ ಪಡೆದಿರುವಂತಹ ನಮ್ಮ ದೇಶದ ಟ್ಯಾಕ್ಸ್ ಮನಿಯಲ್ಲಿ ಬದುಕ್ತಿರುವಂತಹ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಅಥವಾ ಇನ್ಯಾರ ಚುನಾಯಿತ ಪ್ರತಿನಿಧಿಗಳು ಯಾರಿದ್ದಾರೆ ಅವ್ರನ್ನ ಪರೇಡ್ ಮಾಡಬೇಕು. ಜನರಿಗೆ ಒಂದು ನಂಬಿಕೆ ಬರಬೇಕು ಪ್ರಜಾಪ್ರಭುತ್ವದಲ್ಲಿ, ಅದನ್ನ ಮಾಡಿ ಅಂತ ನಾನಷ್ಟೇ ಕೇಳ್ಕೊಳ್ತೀನಿ ಸರ್. ಓಕೆ, ಧನ್ಯವಾದಗಳು ಸ್ಯಾಂಟ್ರೋ, ಧನ್ಯವಾದಗಳು ಸ್ಟ್ಯಾನ್ಲಿ ಅವರೇ. ನಿಮ್ಮ ಈ ಒಂದು ಹೋರಾಟಕ್ಕೆ ಜಯ ಸಿಗಲಿ. TV5 ಕೂಡ ನಿರಂತರವಾಗಿ ನಿಮ್ಮ ಬೆನ್ನಿಗಿರುತ್ತೆ.